ಈಗ ನಮ್ಮ ಆಗಿದ್ದಾರೆ ಲಿಖಿತ ಲಿಖಿತ ಎಂಟನೇ ಕ್ಲಾಸ್ ವಿದ್ಯಾರ್ಥಿನಿ ಲಿಖಿತ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲದನ್ನು ಗಮನಿಸ್ತಾ ಇದೆಯಾ ಅಂತ ಅಂದ್ಕೋತೀನಿ ಅಪ್ಪನ ಬಗ್ಗೆ ಮಾತಾಡಿದ್ದು ಅಮ್ಮ ಹತ್ತಿದ್ದು ಈಗ ನೀನು ಬಂದು ಕೂದ ತಕ್ಷಣ ನಾನು ಹೇಳಿದ್ದು ಗಮನಿಸ್ತಾ ಇದ್ದೀನಿ ಅಮ್ಮನಿಗೆ ಹೇಳ್ತಾ ಇದ್ದೀನಿ ಯಾಕೆ ನೀನು ಏನಾಗಿದೆ ಅಂತೇಳಿ ಅಂತ ತಪ್ಪು ಮಾಡಿದ್ರೆ ಅಳ್ಬೋದಾಗಿತ್ತು ಪಪ್ಪ ತಪ್ಪು ಮಾಡಿಲ್ಲ ಏನಕ್ಕೆ ಅಳಬೇಕು ನಿಜ ಜಸ್ಟ್ ಅವ್ರ ತಪ್ಪು ಮಾಡಿದ್ರೆ ಓಕೆ ಅವ್ರು ತಪ್ಪು ಮಾಡಿದ ತಪ್ಪಾಗಿದೆ ಅದಕ್ಕೆ ಹತ್ರ ಸರಿ ಸುಮ್ ಸುಮ್ಮನೆ ಅಳೋದು ಅದು ಬೇರೆಯವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ಲೈಕ್ ಎಲ್ಲೋ ಬಲ್ವಂತ ಕರ್ಕೊಂಬಂದು ಕೂರಿಸಿದಾರೆ ಲೈಕ್ ಆ ಬಾ ಭಾವನೆ ಬರುತ್ತೆ ಸೊ ತಪ್ಪು ಅಳಬಾರ್ದಾಗಿತ್ತು ಅದು ನಾನು ಹೇಳ್ತೀನಿ ಅಷ್ಟೆ ಅಲ್ಲಿ ನೀನು ನೀನು ಈ ಕಾಲದ ಹುಡುಗಿ ಅಮ್ಮ ಹಳೆ ಕಾಲದವ್ರು ಬರೀ ನೀನು ಅಪ್ಪ ಅಪ್ಪನ ಸುಖ ಅಷ್ಟೇ ನೋಡಿಯಾ ಅಮ್ಮ ದುಃಖನೂ ನೋಡಿಯ ರೀ ಅಲ್ವಾ ಹೌದಲ್ವಾ ಬಟ್ ಅತ್ತಿದ್ದು ಅದೇನೋ ಸರಿ ಅನ್ನಿಸ್ಲ ಸೊ ಅದಕ್ಕೆ ಹೇಳಿದೆ ಅಷ್ಟೆ ಈಗ ಅಪ್ಪಾಜಿ ಸ ಸನ್ಯಾಸಿಯಾಗಿದ್ದರು ಸ್ವಾಮಿ ಸ್ವಾಮೀಜಿ ಆಗಿದ್ರು ಹಾಗೆ ಇವಾಗ್ಲೂ ಸ್ವಾಮೀಜಿ ಆಗಿ ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳು ಮಾಡ್ತಾ ಇದ್ರು ನಮ್ಮ ವಾಹಿನಿ ಸೇರಿದಾಗ ಬೇರೆ ಬೇರೆ ವಾಹಿನಿಗಳಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಏನು ಅನ್ನಿಸ್ತಾ ಇತ್ತು ನಿಮಗೆ ಅವ್ರು ಮಾತಾಡ್ಬೇಕಾರೆ ನಿಜ ಓ ಎಲ್ಲರಿಗೂ ಒಳ್ಳೆ ಇಂಪ್ರೆಷನ್ ಇತ್ತು ಡ್ಯಾಡಿ ಮೇಲೆ ಈಗಲೂ ಅದು ಇರಬೇಕು ಬಿಕಾಸ್ ತಪ್ಪು ಮಾಡಿಲ್ಲ ಏನಂದರೆ ಅವರು ಚ ಇಟ್ ಅಂದರೆ ಅವ್ರನ್ನ ಇದು ಮಾಡೋಕೆ ಹೋಗಿದ್ರು ಅಷ್ಟೇ ಏನು ಹೋಗ್ಬಿಟ್ಟು ಇವ್ರು ದುಡ್ಡು ತಿನ್ನಕ್ಕೆ ಹೋಗಿರಲಿಲ್ಲ ಅದು ತಪ್ಪಲ್ಲ ಜಸ್ಟ್ ಅವೆಲ್ಲ ಏನು ಎರಡನೇ ಮದುವೆ ಆಗಿದೆ ಅಂತ ಬೇರೆ ಹೇಳ್ತಾರೆ ಅದು ಸುಳ್ಳು ಬಿಕಾಸ್ ನಾನು ಮೊದಲನೇ ನಾನು ನಾನಿರೋದು ಎರಡನೇ ಮಗ್ಲೂ ನನ್ನ ತಮ್ಮ ಅವ್ರು ನನ್ನ ತಮ್ಮ ಇದ್ದಾನೆ ಯುವರಾಜ್ ಅಂತ ಅದ್ಬಿಟ್ಟು ಇನ್ನು ಯಾರೂ ಇಲ್ಲ ಜಸ್ಟ್ ಡ್ಯಾಡಿ ನನ್ನ ಹತ್ರ ಏನೂ ಮುಚ್ಚಿಡಲ್ಲ

ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಂದರೆ ನಾನು ಇಲ್ಲಿಲ್ಲ ನಾವು ಊರಲ್ಲಿರೋದು ಜಸ್ಟ್ ನಾನು ಎಲ್ಲ ವಿಷಯದಲ್ಲೂ ಇಲ್ಲ ಬಟ್ ನಾನು ಒನ್ ವೀಕ್ ಬ್ಯಾಕ್ ಇಲ್ಲಿ ಬಂದಿದ್ದೆ ನನಗೆ ಈ ನ್ಯೂಸ್ ಗೊತ್ತಾಗಿದ್ದು ಸ್ವಲ್ಪ ದಿನ ಆದಮೇಲೆ ನನಗೆ ಇದು ಗೊತ್ತಿರಲಿಲ್ಲ ಜಸ್ಟ್ ಅದು ಯಾವಾಗ ಗಲಾಟೆ ಆಯಿತು ಅವಾಗಲೂ ನನಗೆ ಗೊತ್ತಾಗಿದ್ದು ಬಟ್ ಅಂದ್ರೆ ಗಲಾಟೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ ಜಸ್ಟ್ ಪಬ್ಲಿಕ್ಕಿಗೆ ತೊಂದರೆ ಆಗ್ಬೋದು ಯುಟಿಲೈಸ್ ಏನು ಅವ್ರಿಗೆ ಸುಮ್ನೆ ಏನು ರೋಡಲ್ಲಿ ಕಿರ್ಚಿ ಆಡಿ ಅದು ಬೆಂಕಿ ಹಚ್ಬಿಟ್ರೆ ಅವ್ರಿಗೆ ಮೇ ಬಿ ಅವರಿಗೆ ಗೊತ್ತಾಗ್ಬೇಕಂದ್ರೆ ಕೂತ್ಕೊಂಡು ಮಾತಾಡಬೇಕು ಅದನ್ನು ಬಿಟ್ಬಿಟ್ಟು ರೋಡಲ್ಲಿ ತಿಥಿ ಮಾಡ್ತಾರಂತೆ ಲೈಕ್ ಬೆಂಕಿ ಹಚ್ಚತಾರಂತೆ ಅದೆಲ್ಲ ಸರಿ ಹೋಗಲ್ಲ ಪಬ್ಲಿಕ್ ತೊಂದರೆ ಆಗುತ್ತೆ ಅಷ್ಟೇ. ಹ್ಮ್ ಹ್ಮ್. ಸೋ ಏನೋ ತಪ್ಪಿದ್ರೆ ಕೂತ್ಕೊಂಡು ಮಾತಾಡಿ ಅಂತಂದಿದ್ದೀನಿ. ಹೌದು. ತಪ್ಪಿದ್ರೆ ಕೂತ್ಕೊಂಡು ಮಾತಾಡಿ. ಅದರಲ್ಲಿ ಬಿಟ್ಬಿಟ್ಟು ರೋಡಲ್ಲಿ ಸ್ಟ್ರೈಕ್ ಮಾಡೋದಂತೆ ಲೈಕ್ ಸ್ಲಿಪ್ಪರ್ ಅಲ್ಲಿ ಅದು ಅದ ಇಲ್ಲ. ಓಕೆ ಈಗ ಅಪ್ಪ ಹಿಂಗೆ ಅಂತ ಟಿ ವಿಲೆಲ್ಲ ಬರಕ್ಕೆ ಶುರು ಆಯ್ತಲ್ಲ ಏನು ಅನಿಸುತ್ತೆ ನೀವು ನೋಡಿದ ತಕ್ಷಣ? ನನಗೆ ನಂಬಿಕ ಇತ್ತು ಪಪ್ಪ ಮೇಲೆ ಪಪ್ಪ ಹಂಗೆ ಮಾಡಲ್ಲ ಅಂತ ಅದಕ್ಕೆ ನಾನು ಹೀಗಿದ್ದೀನಿ ಬಿಕಾಸ್ ನಾ ಅಳೋ ಅಂಥದ್ದು ಏನು ಇರಲಿಲ್ಲ ಐ ಕ್ಯಾನ್ ಐ ಆಮ್ ಫೇಸಿಂಗ್ ಇಟ್ ಹಂಗೆ ಗೊತ್ತು ಪಪ್ಪ ಅಕ್ಕ ಮಾಡೋದು ಕರೆಕ್ಟಾಗಿ ಮಾಡಿ ಅಂದ್ರೆ ಮೇ ಬಿ ಅವ್ರು ಇಟ್ಕೊಡೋಕ್ಕೆ ಮಾಡಿ ಅವ್ರು ಇಟ್ಕೊಡೋಕ್ಕೆ ಮಾಡಿರೋದು ಅದನ್ನ ಇವರು ಏನು ಬಾ ವೀಡಿಯೋದಲ್ಲಿ ಮಾಡಿಬಿಟ್ಟು ಪಪ್ಪಾ ಹತ್ರನೂ ಇದೆ ವಾಯ್ಸ್ ರೆಕಾರ್ಡ್ ಇದೆ ಅವರು ಮುಂಚೆನೇ ಇಟ್ಕೊಟ್ಟಿದ್ದಾರೆ ಅವ್ರನ್ನ ಅದಕ್ಕೆ ಅವರು ಲೈಕ್ ಅದಕ್ಕೆ ಪ್ಲಾನ್ ಹಾಕ್ಬಿಟ್ಟು ಇವ್ರು ಬಂದ್ ಮಾಡಿರ್ಬೋದಲ್ವಾ ಜಸ್ಟ್ ಅವರು ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಟಿವಿಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಫುಲ್ ತೋರಿಸ್ತಿಲ್ಲ ಎಡಿಟ್ ಮಾಡಿ ಮಾಡಿ ತೋರಿಸ್ತಿದ್ದಾರೆ ಅವ್ರು ಮಾತಾಡಿರೋ ತೋರಿಸ್ತಿಲ್ಲ ಜಸ್ಟ್ ಪಾಪ ಮಾತಾಡಿರೋ ಮಾತ್ರ ತೋರಿಸ್ತಿಲ್ಲ ಅದ್ ಯಾಕೆ ಹಂಗೆ ಮಾಡ್ಬೇಕು ಇರೋದನ್ನ ಫುಲ್ ಹಾಕ್ಬೋದಲ್ವಾ ಅಪ್ಪ ಮಾತಾಡಿರೋದು ಮಾತ್ರ ಅಂದ್ರೆ ಅವ್ರು ಹೇಳಿರೋದು ಪಪ್ಪ ಆನ್ಸರ್ ಅಪ್ಪ ಅದು ಲೈಕ್ ಟಾಕಿಂಗ್ ಸ್ಟೈಲ್ ಬೇರೆ ತರ ಇದೆ ಅದಕ್ಕಾಗಿ ಇದು ಮಾಡ್ಬೋದು ಲೈಕ್ ಹಂಗೆ ಬಂದಿರ್ಬೋದು ಸೊ ನಿನಗೆ ಇಂಥದ್ರ ಬಗ್ಗೆ ನಂಬಿಕೆ ಇಲ್ಲ ಹಾಗಾದ್ರೆ ಅಪ್ಪ ತಪ್ಪು ಮಾಡಿರೋ ಅನ್ನೋದ್ರ ಬಗ್ಗೆ ಓಕೆ ಅಂಬಾನಿಗೆ ಸಮಾಧಾನ ಹೇಳಿದೆ ನಾನು ಬರ್ಬೇಕಾರ ಹೇಳ್ದೆ ಅಳ ಅಳಬೇಡ ಸುಮ್ನಿರು ಅಂತ ಜಸ್ಟ್ ಅವಾಗೇನೋ ಅನ್ನಿಸ್ತೇನೋ ಹತ್ತಿದ್ದಾರೆ ಅಂದರೆ ತಡೆಯೋಕ್ಕಾಗಲ್ಲ ಮೇ ಬಿ ನಾನು ಅವತ್ತು ಗಲಾಟೆ ಆದಾಗ ನಾನು ಹತ್ತಿದ್ದೀನಿ ಪಪ್ಪನೂ ಹತ್ತಿದ್ದಾರೆ ಅದು ನನ್ನ ನಾನು ಹತ್ತಿರೋದು ನೋಡ್ಬಿಟ್ಟು ಅಪ್ಪ ಹತ್ತಿದ್ದಾರೆ ಸರಿ ಯಾರಾದ್ರೂ ಬಂದು ಗಲಾಟೆ ಮಾಡಿದ್ರೆ ಗಾಬರಿ ಆಗ್ತಿರೋದು ಅಷ್ಟು ಸಹಜವಾಗಿ ಹಾಂ ಆಯಿತು ನನಗೆ ಎದ್ರಿಕೆ ಅಂತ ಆಗಲಿಲ್ಲ ಆದ್ರೆ ಮಾಡ್ದೇ ಇರೋದನ್ನ ಮಾಡಿದರೆ ಮಾಡಿದರೆ ಅಂತ ಆ ತಪ್ಪು. ಅದು ಅದನ್ನು ಕೇಳಿಸಿಕೊಳ್ಳಂಗಿಲ್ಲ. ಏನು ಹೇಳ್ತೀರಾ ಅದನ್ನ ಕೇಳಿಸಿಕೊಳ್ಳೋದು. ಈಗ ಮಾತಾಡ್ತಾರೆ. ಈಗ ಮಾಡದೇ ಇರೋದನ್ನ ಈಗ ಮಾಡಿದರೆ ಮಾಡ್ಯಾರೆ ಅಂತ ಇದ್ದಾರೆ ಜನಗಳು. ಅದಕ್ಕೆ ಉತ್ತರ ಕೊಡಬೇಕಾಗಿದ್ರು ಯಾರು ಪಪ್ಪ ಹೇಳ್ಬೇಕಾಗಿತ್ತು ಹೇಳಬೇಕಾಗಿತ್ತು. папа ಹೇಳ್ತಿದ್ದಾರೆ. ಅಪ್ಪ ಹೇಳ್ಲಿಲ್ಲ ಅಂತ ಏನಿಲ್ಲವಲ್ಲ. ಹೇಳ್ತಿದ್ದಾರೆ ಅಪ್ಪ. ಅದನ್ನ ಅವ್ರು ಕೇಳೋಷ್ಟು ಇದಿಲ್ಲ ಅಂದ್ರೆ ಏನು ಮಾಡಕಾಗಲ್ಲ. ಕೇಳೋದು.

ಮನೆಗೆ ನುಗ್ಗಿ ಹೊಡಿಯೋದು ಅಂತದ್ದೆಲ್ಲ ಏನಕ್ ಮಾಡಬೇಕು ಏನ್ ಹೊಡದ್ ತಕ್ಷಣ ಇವ್ರ ಹೇಳಿರೋದು ನಿಜ ಅವ್ರು ಹೇಳಿರೋದು ನಿಜ ಆಗೋ ಗೊತ್ತಾ ವೆರಿ ಗುಡ್ ತುಂಬಾ ಅದ್ಭುತವಾಗಿ ಮಾತಾಡ್ತೀಯಾ ನೀನು ಹ್ಮ್ ಸೊ ಅಂದ್ರೆ ಆರೋಪ ಮಾಡುವಂಥದ್ದೆಲ್ಲ ಕೂಡಿಸ್ಕೊಂಡು ಮಾತಾಡಬೇಕು ಅಂತೀನಿ ನೀನು ಹೌದು ಇವತ್ತು ಆಗ್ತಿರೋದು ಅದೇನೇನೆ ಹ್ಮ್ ಈ ತರ ಮಾತಾಡೋದು ಬಿಟ್ಟು ಲೈಕ್ ಅದೆಲ್ಲ ಸರಿ ಹೋಗಲ್ಲ ಮೇ ಬಿ

ಎಸ್ ಅವ್ರ ಮಗಳು ಮಾತಾಡ್ತಿರೋ ಮಾತಾಡ್ತಿರೋ ರೀತಿಯನ್ನು ನೋಡ್ತಾ ಇದ್ದೀರಿ ನೀವು ಪಪ್ಪನ ಬಗ್ಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಅನ್ನುವಂಥದ್ದು ಆ ಹುಡುಗಿಯ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ತಪ್ಪು ಮಾಡಲ್ಲ ಅಂದಮೇಲೆ ಹೆದರುವಂಥದ್ದು ಯಾಕೆ ನಾನು ಅವಾಗಲೇ ಬಂದು ಹೇಳಬೇಕಾದ್ರೆ ಉತ್ತರ ಕೊಡಬೇಕಾಗಿರೋಂಥದ್ದು ಅಪ್ಪ ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಕೇಳಿಸ್ಕೊಳ್ಳುವಂಥ ಸ್ಥಿತಿನಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥದ್ದು ನಮ್ಮ ಜೊತೆಗಿದ್ದಾರೆ ಭೀಮಶಂಕರ್ ನೆನ್ನೆ ತಾನೇ ಹೇಳಿದ್ರಿ ಸ್ವಾಮೀಜಿಯವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ನನಗೆ ಅವರು ಅವರು ಅವ್ರು ಬರಬೇಕು ಅವರು ದಾಖಲೆ ಸಮೇತ ಬರಬೇಕು ಅವರೆಲ್ಲದರೂ ಕೂಡ ಜಗತ್ತಿಗೆ ಹೇಳಬೇಕು ಅಂತ ಬಂದಿದ್ದಾರೆ ಗುರುಗಳಿಗೆ ನಾನು ಇವತ್ತು ಕೇಳೋದು ಅದನ್ನೇ ನಿಮ್ಮ ಮೇಲೇನು ಮಾಡಿದ್ದಾರೆ ಆರೋಪ ನಾನು ಒಂದು ವಿಚಾರದಲ್ಲಿ ನೇರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಕೆಲವೊಂದು ದೃಶ್ಯಾವಳಿಗಳನ್ನು ಸ್ಟಿಂಗ್ ಆಪರೇಷನ್ನಲ್ಲಿ ನೋಡಿದಾಗ ನನಗೂ ತುಂಬ ಮನಸ್ಸಿಗೆ ನೋವಾಗಿದೆ ತುಂಬ ಆಯಿತು ಆದರೆ ಒಂದು ಸ್ಪಷ್ಟವಾದ ವಿಚಾರ ಏನಂದರೆ ಈ ಸದ್ಯ ಸ್ವಾಮೀಜಿ ಆರೋಪಿ ಅಪರಾಧಿ ಅಲ್ಲ ಸ್ವಾಮೀಜಿ ವಿಚಾರದಲ್ಲಿ ನಾನು ಮಾತಾಡಬೇಕಂತ ವಿಚಾರಗಳು ಹಲವಾರು ಇದ್ದಾವೆ ಆದರೆ ಗುರುಗಳಿಗೆ ಇವತ್ತು ನೇರವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ ಎಲ್ಲ ಸಂದರ್ಭದಲ್ಲೂ ನಾನು ಗಮನಕ್ಕೆ ತರ್ತಾ ಇದ್ದರೆ ಎಲ್ಲೇ ಹೋಗ್ಬೇಕಾದ್ರೂ ನಾನು ವಿಚಾರ ಇಂತಲ್ಲಿ ಹೋಗ್ತಾ ಇದ್ದೆ ಇಂಥಲ್ಲಿ ನಾನು ಮಾಡ್ತಾ ಇದ್ದೆ ಇಂಥಲ್ಲಿ ಹೋಗಿದ್ದೀನಿ ಇಂಥ ಕಾರ್ಯಕ್ರಮ ಇದೆ ಅಂತೇಳಿ ದಿನಕ್ಕೆ ಒಂದು ಸಲ ಆದರೂ ನನ್ನ ಜೊತೆ ಮಾತಾಡ್ತಾ ಇದ್ರಿ ಈ ಸಂದರ್ಭದಲ್ಲಿ ಯಾಕೆ ನೀವು ನನ್ನ ಜೊತೆ ಮಾತಾಡಲಿಲ್ಲ ಯಾಕಂದರೆ ಅವತ್ತು ಬೆಳಗ್ಗೆ ನಿಮ್ಮ ಜೊತೆ ಒಂದು ಗಂಟೆ ನಾನು ಆಶ್ರಮದಲ್ಲಿ ನಿಮ್ಮ ಜೊತೆ ಇದ್ದೆ ಅವತ್ತೇ ಇದ್ದೆ ಗುರುಗಳೇ ಈ ವಿಚಾರದಿಂದ ನೀವು ದೂರ ಇರ್ರಿ ಕೆಲವೊಂದು ಷಡ್ಯಂತ್ರಗಳು ನಡೀತಾ ಇದ್ದಾವೆ ನನ್ ಮೇಲೂ ಆಗಿದೆ ಆ ವಿಚಾರದಲ್ಲಿ ಕೆಲವೊಬ್ಬರು ನನ್ನ ಮೇಲೂ ಆರೋಪಗಳನ್ನು ಮಾಡಿಸ್ತಾ ಇದ್ದಾರೆ ಇವಾಗ್ಲೂ ಸಹ ನನ್ಗೆ ತೆಡ್ ಕಾಲ್ ದಿನ ಬರ್ತಾ ಇದಾವೆ ನಾನು ಸರ್ ಒಂದ್ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ ಇಲ್ಲಿ ಯಾರು ಡೀಲು ಆ ಪಾಲು ಅನ್ನೋ ವಿಚಾರ ಬಂದಿಲ್ಲ ಬಟ್ ಸ್ವಾಮೀಜಿ ವಿಚಾರದಲ್ಲಿ ಅವತ್ತು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಯಾಕಂದ್ರೆ ಅವರು ನಾವು ಒಂದ್ ಮಾತು ಮಾತಾಡ್ಕೊಂಡಿದ್ದೀವಿ ನಿತ್ಯಾನಂದನ ಹೋರಾಟದಲ್ಲಿ ಹೋರಾಟ ಆದ ನಂತರ ನಮ್ಗೆ ಇನ್ನು ಮುಂದೆ ತ್ರೆಡ್ ಗಡ್ಡ ಕಾಲ್ಗಳು ಬರ್ಬೋದು ತೊಂದರೆಗಳು ಬರ್ಬೋದು ಏನಾದರೂ ಆಗ್ಬೋದು ನಮ್ಮ ನಮ್ಮ ಒಂದು ವೈಯಕ್ತಿಕವಾದ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋಣ ಏನಾದರೂ ವಿಚಾರಗಳಿದ್ದರೆ ಹಂಚ್ಕೊಳ್ಳೋಣ ಅಂತ ಹೇಳಿದ್ರು ಆ ಮೈಸೂರು ಸ್ಟಿಂಗ್ ಆಪರೇಷನ್ ವಿಚಾರದಲ್ಲಿ ಅವ್ರು ಹೋಗ್ತಿರ್ಬೇಕಾದ್ರೆ ನಂಗೆ ಫೋನ್ ಮಾಡಿದ್ರು ಇಲ್ಲ ಕಣೋ ನಾನು ಇಂಥಲ್ಲಿ ಹೋಗ್ತಾ ಇದ್ದೀನಿ ಹಿಂಗೆ ಹಿಂಗೆ ಇದೆ ಇಂತಿಂಥ ವಿಚಾರ ಇದೆ ಅಂತ ನಾನು ಗಮನಕ್ಕೆ ತಂದಿದ್ರು ಆ ವಿಚಾರದಲ್ಲಿ ಯಾಕೆ ನೀವು ಆ ವಿಚಾರದಲ್ಲಿ ಹೇಳಲಿಲ್ಲ ಅನ್ನೋದು ಒಂದು ವಿಚಾರ ಮತ್ತೆ ಎರಡನೇದು ನಿತ್ಯಾನಂದಿಗೆ ನಾವು ಬೈದೀವಿ ಆ ಶವ ಸಂಸ್ಕಾರ ಟೈಮಲ್ಲಿ ಪಾದ ಕಾಲಿ ಈಗ ನಿಮ್ಮ ಮೊದಲೇ ಇದೆಯಲ್ಲ ಈ ಶವ ಸಂಸ್ಕಾರದ ನಂತರಕ್ಕೆ ಬರೋಣ ಈಗ ನೀವು ಮೊದಲೇದೇರು ಅಂದರೆ ಎಲ್ಲದನ್ನು ಹೇಳೋಗ್ತಾ ಇದ್ರು ಸ್ವಾಮೀಜಿ ಯಾಕೆ ಇದನ್ನು ಈ ಸಂದರ್ಭದಲ್ಲಿ ಹೋಗಲಿಲ್ಲ ಒಂದು ವಿಚಾರ ಮತ್ತು ಆನೊಂದು ಅನ್ನೋ ಅನ್ನೊಂದು ಇನ್ನೊಂದು ವಿಚಾರ ಏನು ಸ್ಪಷ್ಟೀಕರಣ ಗುರುಗಳಿಗೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಬಗ್ಗೆ ನಮ್ಗೆ ತುಂಬ ಅಪಾರವಾದ ಗೌರವ ಹಿಂದೂ ಇತ್ತು ಈಗಲೂ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸ್ವಾಮೀಜಿ ವಿಚಾರ ಗುರು ಅನ್ನೋ ಒಂದು ಪರಂಪರೆ ಇವತ್ತು ನಮ್ಮ ಸಮಾಜ ನಮ್ಮ ಜನ ಯಾವ ರೀತಿ ಅದನ್ನು ಸ್ವೀಕಾರ ಮಾಡಿದ್ದಾರೆ ಯಾವ ರೀತಿ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲೋ ಒಂದು ಕಡೆ ಕಳಂಕ ಬಂತೇನೋ ಅನ್ನೋ ನೋವು ನನಗೆ ಇವತ್ತು ಕಾಡ್ತಾ ಇದೆ ಅದನ್ನೇ ನಿಮ್ಗೆ ನೇರವಾಗಿ ಕೇಳಬೇಕಂತ ಇಲ್ಲಿ ಬಂದಿದ್ದೀನಿ ಆ ವಿಚಾರಕ್ಕೆ ತಾವು ದಯವಿಟ್ಟು ನಂಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ನಿಮ್ಮಲ್ಲಿ ನಂದೊಂದು ಕಳಕಳಿಯ ಮನವಿ ಏನಂತರೀ ನಿಜ 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 ಭೀಮಾಶಂಕರ್ ಪಾಟೀಲ್ ಎಲ್ಲರೂ ತಪ್ಪು ಮಾಡಿದ್ರು ಅಂತಂದ್ರು ಅಂದರು ಅವ್ರ ಮೇಲೂ ಸಹ ನಾನು ಅವ್ರು ತಪ್ಪು ಮಾಡಿಲ್ಲ ಅಂತಲೇ ನಿಂತ್ಕೊಂಡೆ ಹಿಂದೆನೂ ಸಹ ರಂಗಣ್ಣನ ಜೊತೇನಲ್ಲೇ ಊರೇ ಅವ್ರಿಗೆ ಬೆಟ್ಟ ಮಾಡಿ ತೋರಿಸ್ತದೆ ಅಂತಂದರು ಸಾಧ್ಯ ಇಲ್ಲ ಅಂತ ಅಂದೆ ಯಾಕೆಂದರೆ ಅವ್ರ ಮೇಲೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ ನನ್ನನ್ನು ಹೇಳೋಗ್ಲಿ ಬಿಟ್ಟೋಗ್ಲಿ ಮಾಡೋಗ್ಲಿ ಏನನ್ನ ಮಾಡಲಿ ನಂಗೆ ಹೇಳ್ದಿರಾನೆ ಹೋಗಲಿ ಅಥವಾ ಹಿಂದೇನೋ ಮಾಡ್ಕೊಂಬಂದಿರಲಿ ಅಷ್ಟು ನಂಬಿದ್ದೀನಿ ಇವತ್ತಿಗೂ ನಂಬ್ತೀನಿ ಮುಂದಕ್ಕೂ ನಂಬ್ತೀನಿ ಭೀಮಾಶಂಕರ್ನ ಯಾರಿಗೋ ಮೋಸ ಮಾಡಿಬಿಟ್ಟವ್ರು ಯಾರಿಗೋ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ಟವ್ರು ಯಾರ್ದೋ ತಿನ್ಕೊಂಡವ್ರೇನು ಬಂದ್ರಪ್ಪ ಅಂತ ಕರೆದೆ ಅವತ್ತು ಎಲ್ರಗೂ ಇಲ್ಲೇ ಕೂತ್ಕೊಂಡು ಕರೆ ಕೊಟ್ಟೆ ಇವತ್ತಿಗೂ ಇದ್ದೀನಿ ಮುಂದಕ್ಕೂ ಇರ್ತೀನಿ ಅವತ್ತು ಬೆಳಗ್ಗೆ ಇದ್ದರೂ ಭೀಮಣ್ಣ ಆ ಹುಡುಗ ಅಲ್ಲಿಗೆ ಬಂದಾಗ ಆ ಹುಡ್ಗ ಬಂದು ಏನೇನು ಮಾತಾಡ್ದ ಅಂತ ಭೀಮಣ್ಣ ಗೊತ್ತು ನನ್ನನ್ನು ಸಾಯಿಸಿಬಿಡ್ತಾರೆ ನನ್ನ ಇದಾಗ ಅಂದಾಗ ಭೀಮಣ್ಣನೇ ಆತನಿಗೆ ಉತ್ತರ ಕೊಟ್ಟರು ಧೈರ್ಯವಾಗಿರು ಎದ್ರು ಬಿಡ ಒಳ್ಳೆ ಕೆಲಸ ಮಾಡಿದ್ದಿ ಅಂತ ಅವ್ರು ಹೋದ್ಮೇಲೆ ಎದ್ರು ಬಿಟ್ಟಿದ್ದಾನೆ ಬೀ ಅಂಥದ್ದೇನಿಲ್ಲ ನೀವು ನಡೀರಿ ಒಳಗಡೆ ಹುಷಾರಾಗಿರಿ ಇವೆರಡು ಮಾತು ಹೇಳ್ಬಿಟ್ಟು ಹೋದ್ರು ಧಾರವಾಡಗೆನ ಹೋಗಿದ್ರಂತ ಮೊದಲನೇ ದಿವಸ ನಾನು ಏನು ಮೈಸೂರಿನಲ್ಲಿ ಸ್ಟ್ರಿಂಗ್ ಆಪ್ರೇಷನ್ ಮಾಡಿದ್ವಿ ಆವತ್ತು ಭೀಮಣ್ಣನಿಗೆ ನಾನು ಹೇಳಿದೆ ಮೈಸೂರಿಗೆ ಅರ್ಧ ದಾರಿನಲ್ಲಿದ್ದಾಗ ಇವತ್ತು ಹಿಂಗೆ ಆಪ್ರೇಷನ್ ಇದೆ ಯಾರಿಗೂ ಹೇಳಬೇಡಿ ಅಮ್ಮತ್ನೇ ಹೇಳಿದ್ದೆ ಇವತ್ತು ಇನ್ನೂ ಮೂರು ದಿವಸ ಆಗ್ತದೆ ಅನ್ನೋವಂಥ ಅಂತ ಮಟ್ಟನೇ ಇತ್ತು ಮೂರು ದಿವಸದ ಮೇಲೆ ಬರ್ಬೋದು ಅನ್ನೋ ಅಂಥ ಸಮಯಕ್ಕೆ ಈ ಹುಡುಗರನ್ನು ಕರೆಸ್ಕೊಳ್ತಿದ್ದೆ ಈ ಹುಡುಗರು ನಾನು ಬಿಟ್ಟಿರ್ತಿರ್ಲಿಲ್ಲ ಆದರೆ ಒಬ್ಬರಿಂದ ಇಬ್ರಿಗಾಗಿ ಇಬ್ಬರಿಂದ ಮೂರಿಗಾಗಿ ಮೂರಿಂದ ನೂರಾಗಿ ಊರು ಜನಕ್ಕೆಲ್ಲ ಅಂಡೋ ಅಂಥದ್ದು ಇಷ್ಟ ಇರಲಿಲ್ಲ ರಂಗಣ್ಣವರು ಒಂದು ಮಾತು ಹೇಳಿದರು ನೀವು ಜಾಸ್ತಿ ಏನೋ ಒಂದು ವಿಷಯ ಬಂತು ಅಂದರೆ ಎಲ್ಲರಿಗೂ ಹರಡ್ ಬಿಡ್ತೀರಿ ಒಬ್ರಿಗೊಬ್ರಿಗೆ ಹರಡ್ಬಿಡುತ್ತೆ ನೀವು ಬಾಯಿ ಏನು ತಗೋತೀರಿ ಹ್ಞೂ ಅನ್ನೋವಂಥದ್ದು ಎಲ್ಲರೂ ಹೇಳ್ತಾ ಇದ್ರು ನನಗೆ ಆ ವಿಷಯವಾಗಿ ನಾನು ಸುಮ್ಮನಾದ್ನೆ ವಿನಃ ನಾನು ಗೊತ್ತಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಹುಡುಗರುಗಳ್ನ ಇಟ್ಕೊಂಡು ನಾಲ್ಕೇ ಜನ ಅದ್ರ ಜೊತೆಗೆ ಅವ್ರ ಹಿಂದೆ ಅಕಸ್ಮಾತ್ ಬಂತು ಅಂತಂದ್ರೆ ನುಗ್ಗರು ಅಂತ ಹೇಳಿ ಇದ್ರ ಹುಡುಗರು ಅವನ ಹೆಸರು ವೀರಭದ್ರ ಮಹೇಶು ಓಕೆ ಇವರೆಲ್ಲ ಇವರು ಸೇನೆ ಮಾಡಬೇಕು ಅಂತಿದ್ದಂಥ ಹುಡುಗರು ಇವ್ರನ್ನ ಕಟ್ಕೊಂಡು ಒಂದು ಸೇನೆಯನ್ನು ಸ್ಥಾಪಿಸ್ಬೇಕು ಅಂತಿರೋ ಹುಡುಗರು ಇವತ್ತಿಗೂ ಆ ಹುಡುಗರನ್ನ ಕಟ್ಕೊಂಡಿದೀನಿ ನಾನೇನು ಬೇರೆ ಹುಡುಗರನ್ನ ಕಟ್ಕೊಂಡ್ ಕೊನೆ ಘಟ್ಟದಲ್ಲಿ ಹೇಳಬೇಕು ಅಂತ ಅವತ್ತೂ ಸಹ ನಾವು ಮೈಸೂರಲ್ಲಿ ಮಾಡ್ಬೇಕಾದ್ರು ಕೊನೆ ಘಟ್ಟದಲ್ಲಿ ತಿಳಿಸಿದೆ ಈಗ ಹೋಗಿದೀನಿ ಹೋಗ್ತಾ ಇದ್ದೀನಿ ಇವತ್ತಾದ್ರೆ ಅಂತ ಇನ್ನು ಅನೇಕ ಸ್ಟ್ರಿಂಗ್ ಆಪರೇಷನ್ಗಳನ್ನ ನೀವೇ ಮಾಡ್ಬೇಕು ಬುದ್ಧಿ ಅಲ್ಲಿಗೆ ಹೋಗೋಣ ಅಂತಲೂ ಅವ್ರು ಹೇಳಿದ್ದಾರೆ